ಈ ಮುಖ, ಸೌಂದರ್ಯ, ದೇಹ ಎಲ್ಲವೂ ನಾವು ಸಾಲದ ರೂಪದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇದೆಲ್ಲವನ್ನ ಇದರ ಮಾಲೀಕನಿಗೆ ನಾವು ಹಿಂದಿರುಗಿಸಲೇಬೇಕು. ಶಾಶ್ವತವೇ ಅಲ್ಲದ ಈ ಬದುಕಿನಲ್ಲಿ ಎಲ್ಲವೂ ನನ್ನದೇ, ನಾನೇ ಮಾಡಿದ್ದು, ಇವೆಲ್ಲ ನನಗೇ ಸೇರಬೇಕಾದದ್ದು ಅಂತ ಯಾಕೆ ಅಹಂಕಾರ ಪಡ್ತೀಯ? ಹೇ ಮನುಜ, ಜೀವನದಲ್ಲಿ ಬುದ್ಧಿವಂತನಾಗು, ಯಶಸ್ವಿ ಆಗ್ತೀಯ. ಆದರೆ ಅತಿ ಬುದ್ಧಿವಂತಿಕೆ ತೋರಬೇಡ, ಸರ್ವನಾಶ ಆಗ್ತೀಯ. ಕಾನದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಾ ಇರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವನು. ಯಾರೇ ಪಾಪ ಮಾಡಲಿ, ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ಮೇಲೆ ಸಮರ್ಥ ರಾಜನೂ ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ನೀನು ಮಾಡಿದ ತಪ್ಪು ಯಾರು ನೋಡಿಲ್ಲವೆಂದು ಖುಷಿಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ ಮತ್ತು ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ಕ್ಷಮಿಸಿದರೂ ನಿನ್ನ ಆತ್ಮಸಾಕ್ಷಿ ನಿನ್ನನ್ನು ಕ್ಷಮಿಸಲಾರದು. ಆಕಾಶದ ಎತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ. ಯಾಕಂದರೆ ಅದಕ್ಕೆ ಗೊತ್ತಿದೆ, ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲ ಅಂತ. ಮನುಷ್ಯ ತನಗೆ ಸಿಕ್ಕಂತಹ ಕೊಂಚ ಯಶಸ್ಸು ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನು ದಾಟುತ್ತಾನೆ. ಏಕೆಂದರೆ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು ಅವನು ಮರೆತಿರುತ್ತಾನೆ. ಜೀವನದಲ್ಲಿ ನೀನು ಯಾವತ್ತೋ ಮಾಡಿದ ಒಂದು ಉಪಕಾರ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ, ಯಾವುದೋ ರೂಪದಲ್ಲಿ ನಿನ್ನ ಬಳಿಗೆ ಅದು ಬಂದೇ ಬರುತ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರವಾದದ್ದು ಚರಿತ್ರೆಯಲ್ಲೇ ಇಲ್ಲ, ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ, ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡ. ನಿನಗೆ ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಎಲ್ಲಿ ದಯೆ ಇದೆಯೋ ಅಲ್ಲಿ ಧರ್ಮವಿದೆ, ಎಲ್ಲಿ ಲೋಭ ಇದೆಯೋ ಅಲ್ಲಿ ಪಾಪ ಇದೆ, ಎಲ್ಲಿ ಕ್ರೋಧ ಇದೆಯೋ ಅಲ್ಲಿ ವಿನಾಶ ಇದೆ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆ ಇದೆಯೋ ಅಲ್ಲಿ ಭಗವಂತನ ವಾಸ ಇದೆ. ಹೇ ಮನುಜ, ಶಾಶ್ವತವಲ್ಲದ ಈ ಬದುಕಿನಲ್ಲಿ ಎಲ್ಲರ ಜೊತೆ ಸಂತೋಷದಿಂದಿರು. ಆಗ ನೋಡು, ನಿನ್ನ ಜೀವನದಲ್ಲಿ ನೀನು ಯಶಸ್ಸಿನ ಉತ್ತುಂಗದಲ್ಲಿರುವುದನ್ನು ಯಾರ ಕೈಯಿಂದಲೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಭಗವಾನ್ ಶ್ರೀಕೃಷ್ಣರ ಇನ್ನಷ್ಟು ನುಡಿಮುತ್ತುಗಳೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು.